ಏಳೆಂಟು ದಿನಗಳಲ್ಲಿ ಹಯಗ್ರೀವ ದೇವರ ಸನ್ನಿಧಾನದಲ್ಲಿ, ಅಂದರೆ ಇದು ಹಯಗ್ರೀವ ರೂಪಿ ಪರಮಾತ್ಮ ಉಪದೇಶ ಮಾಡಿದ ಪುರಾಣ ಅಂತನ್ನುವುದಕ್ಕಾಗಿ ಆ ಹಯಗ್ರೀವ ದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡಿ ಉಳಿದ ಭಾಗದ ವಿಷ್ಣು ರಹಸ್ಯದ ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹರಿವಾಯು ಗುರುಗಳು ಅದನ್ನು ನಿರ್ವಿಘ್ನವಾಗಿ ಪೂರ್ಣವಾಗುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ, ನಾವು ಈ ಹಿಂದೆ ಅನುಸಂಧಾನ ಮಾಡಿದ ಚಿಂತನೆ ಮಾಡಿದ ವಿಷಯ ಅಂತಂದರೆ ಸ್ವಯಂಭುವ ಮನ್ವಂತರದ ಸೃಷ್ಟಿಯನ್ನು ಹೇಳ್ತಾ ಬರ್ತಾ ಇದ್ರು. ಬ್ರಹ್ಮದೇವರ ಮೊದಲ 50 ವರ್ಷ ಪ್ರಥಮ ಪರಾರ್ಧ ಅಂತ ಅದನ್ನು ಕರೆದರು. ಎರಡನೆಯ 50 ವರ್ಷ ದ್ವಿತೀಯ ಪರಾರ್ಧ ಅಂತ ನಿತ್ಯ ಸಂಕಲ್ಪದಲ್ಲಿ ಹೇಳ್ತೇವೆ ನಾವು, ದ್ವಿತೀಯ ಪರಾರ್ಧೇ. ಆ ಎರಡನೆಯದಾದ 50 ವರ್ಷದಲ್ಲಿನ ಮೊದಲನೆಯ ದಿನ ಅದನ್ನು ಶ್ವೇತ ವರಾಹಕಲ್ಪ ಅನ್ನುವ ಹೆಸರಿನಲ್ಲಿ ಕರೀತಾರೆ. ಈ ಶ್ವೇತ ವರಾಹಕಲ್ಪ ಅಂತನ್ನುವುದು ಬ್ರಹ್ಮದೇವರ ಒಂದು ಹಗಲು. ಈ ಹಗಲಿನಲ್ಲಿ 14 ಮನ್ವಂತರಗಳಿವೆ. ಆ 14 ಮನ್ವಂತರಗಳಲ್ಲಿ ಮೊದಲ ಮನ್ವಂತರ ಸ್ವಯಂಭುವ ಮನ್ವಂತರ ಅಂತ. ನಾವು ಇರೋದು 7ನೆಯದಾದ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರದಲ್ಲಿ. ಅಂದರೆ ಇದಕ್ಕೂ ಮೊದಲು 6 ಮನ್ವಂತರಗಳು ಕಳೆದಿವೆ. ಆ 6 ಮನ್ವಂತರಗಳಲ್ಲಿ ಏನೇನಾಯಿತು, ಭಗವದ್ ರೂಪಗಳೇನು, ಏನು ಕಾರ್ಯಕ್ರಮಗಳು ನಡೆಯಿತು ಇತ್ಯಾದಿ ವಿಷಯಗಳನ್ನು ನಿರೂಪಣೆ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಮೊದಲ ಮನ್ವಂತರ ಸ್ವಯಂಭುವ ಮನ್ವಂತರ. ಆ ಸ್ವಯಂಭುವ ಮನು ಬ್ರಹ್ಮದೇವರ ಶರೀರದಿಂದ ಸೃಷ್ಟಿಗೆ ಬಂದಂತಹ ವ್ಯಕ್ತಿ. ಬ್ರಹ್ಮದೇವರ ಶರೀರದಿಂದ ಸ್ವಯಂಭುವ ಮನುವೂ ಹುಟ್ಟಿದ. ಅವರ ಪತ್ನಿ ಆಕೆಯೂ ಕೂಡ ಹುಟ್ಟಿ ಬಂದರು, ಶತರೂಪಾದೇವಿ. ಈ ಇಬ್ಬರು ದಂಪತಿಗಳ ನಿಮಿತ್ತವಾಗಿ ಹುಟ್ಟಿ ಬರುವ ಮಕ್ಕಳ ಚರಿತ್ರೆಯನ್ನು ಮುಂದೆ ಹೇಳಲಿಕ್ಕೆ ಹೋಗ್ತಾರೆ. ಇದರಲ್ಲಿ ನಾವು ಕಳೆದ ಬಾರಿ ಕೇಳಿದಂತೆ ಆ ಮನು ಪತ್ನಿ ಇದ್ದಾರಲ್ಲ ಶತರೂಪಾದೇವಿ, ಅವರು ಸಮಸ್ತ ಸ್ತ್ರೀ ಜಾತಿಯ ಪ್ರತೀಕವಾಗಿ ಬ್ರಹ್ಮದೇವರಿಗೋಸ್ಕರ ತಪಸ್ಸನ್ನು ಮಾಡಿ, 100 ವರ್ಷಗಳ ಪರ್ಯಂತರ ತಪಸ್ಸನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ ವರಗಳನ್ನು ಪಡೆಯುತ್ತಾರೆ. ಆಕೆ ಬ್ರಹ್ಮದೇವರ ಮುಂದೆ ಬೇಡಿಕೊಂಡಿದ್ಲಂತೆ, ಗಂಡಸರಿಗೆ ಅಧ್ಯಯನ ಮಾಡುವುದಕ್ಕೆ ಹೆಚ್ಚು ಅವಕಾಶ ಇರುತ್ತೆ, ವೇದ ವೇದಾಂತಗಳನ್ನೆಲ್ಲ ಅಧ್ಯಯನವನ್ನು ಮಾಡುತ್ತಾರೆ, ಅದು 1 ದಿನದ 2 ದಿನದ ಪ್ರಯತ್ನದ ಫಲ ಅಲ್ಲ. ವೇದಾಭ್ಯಾಸ, ಶಾಸ್ತ್ರದ ಅಭ್ಯಾಸ, ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕು, ತಪಸ್ಸನ್ನು ಆಚರಣೆ ಮಾಡಬೇಕು, ಸಾಕಷ್ಟು ಕಷ್ಟದ ಕೆಲಸ ಇದೆ. ಆದರೆ ನಾವು ಸ್ತ್ರೀಯರು ಅವರಂತೆ ಮಾಡಲಿಕ್ಕಾಗೋದಿಲ್ಲ, ನಮಗೆ ನಮ್ಮದೇ ಆದ ಕೆಲವು ಜವಾಬ್ದಾರಿಗಳಿವೆ, ಪ್ರಕೃತಿ ಸಹಜವಾದ ಜವಾಬ್ದಾರಿಗಳಿವೆ. ಮಕ್ಕಳನ್ನು ಹೆರಬೇಕು, ಗರ್ಭಾವಸ್ಥೆಯ ದುಃಖವನ್ನು ಅನುಭವಿಸಬೇಕು, ನಂತರ ಮಕ್ಕಳ ಲಾಲನೆ ಪಾಲನೆ ಇವುಗಳಲ್ಲಿನೇ ಸಾಕಷ್ಟು ಜೀವನ ಕಳೆದು ಹೋಗ್ತದೆ. ನಾವು ಅಧ್ಯಯನ ಮಾಡುವುದು ಯಾವಾಗ, ಭಗವತ್ ತತ್ವ ಜ್ಞಾನ ನಮಗೆ ಹೇಗಾಗಬೇಕು, ನಮಗೆ ಮೋಕ್ಷ ಆಗೋದು ಹೇಗೆ? ಭಗವಂತನ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅಂತಾರೆ. ನಮಗೆ ಅಧ್ಯಯನಕ್ಕೆ ಅವಕಾಶ ಇಲ್ಲ, ಜ್ಞಾನ ಇಲ್ಲ, ಜ್ಞಾನ ಇಲ್ಲ ಅಂದರೆ ಮೋಕ್ಷ ಇಲ್ಲ, ಏನು ಮಾಡಬೇಕು ನಾವು ಅನ್ನುವಂತಹ ಪ್ರಶ್ನೆಯನ್ನು ಮುಂದೆ ಇಟ್ಟಾಗ ಬ್ರಹ್ಮದೇವರು ಹೇಳಿದ್ದರಂತೆ, ನೀವು
ಗಂಡಸರಂತನೇ ಕೂತು ಗ್ರಂಥವನ್ನು ಹಿಡಿದೇ ಅಧ್ಯಯನ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಅವರು ಆ ಕೆಲಸ ಮಾಡಲಿ, ಚೆನ್ನಾಗಿಯೇ ಮಾಡಲಿ, ಅದನ್ನೇ ಮಾಡಬೇಕವರು. ನಿಮಗೆ ನಿಮ್ಮದೇ ಆದ ಜವಾಬ್ದಾರಿ ಇರುವ ಕಾರಣ ಅವರಷ್ಟು ನಿಮಗೆ ನಿಯಮಗಳನ್ನು, ಆಚರಣೆಗಳನ್ನು, ಅಧ್ಯಯನಶೀಲತೆಯನ್ನು ನಾನು ಹೇಳಿಕ್ಕೆ ಹೋಗೋದಿಲ್ಲ, ಶಾಸ್ತ್ರ ಹೇಳೋದಿಲ್ಲ. ಅಗ್ನಿಮೀಳೆ ಪುರೋಹಿತಂ ಘಟ್ ಮಾಡಲಿಕ್ಕೆ ಬೇಕು ಇಲ್ಲ. ಅಗ್ನಿ ಅಂದರೆ ಏನು, ಈಳೆ ಅಂದರೆ ಏನು ತಿಳಿಯಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಧರ್ಮ ಏನಿದೆ, ನಿಮ್ಮ ಕರ್ತವ್ಯ ಏನಿದೆ, ಅದರಲ್ಲಿ ಲೋಪ ಇಲ್ಲದಂತೆ ನೀವು ಆಚರಣೆಯನ್ನು ಮಾಡಿ ಅಂತ ತಿಳಿಸಿ, ಸ್ತ್ರೀ ಸಹಜವಾಗಿರುವಂತಹ ಅನೇಕ ಅವರಿಗೆ ಬೇಕಾದ ಧರ್ಮದ ಉಪದೇಶಗಳನ್ನು ಬ್ರಹ್ಮದೇವರು ಮಾಡುತ್ತಾರೆ. ಸಮಸ್ತ ಸ್ತ್ರೀ ಸಮಾಜದ ಪ್ರತಿನಿಧಿಯಾಗಿ ಶತರೂಪಾದೇವಿ ಬ್ರಹ್ಮದೇವರಿಂದ ವರಗಳನ್ನು ಪಡೆದು ಬರುತ್ತಾರೆ ಅಂತ ಇಷ್ಟು ವಿಷಯಗಳನ್ನು ನಾವು ಹಿಂದೆ ಕೇಳಿದ್ವಿ. ಅದರ ಮುಂದಿನ ಭಾಗವನ್ನು ನಾವೀಗ ಚಿಂತನೆಯನ್ನು ಮಾಡಬೇಕಿದೆ. ಆ ಶತರೂಪಾದೇವಿ ತಾನು ವರಗಳನ್ನು ಪಡೆದು ಬಂದ ಮೇಲೆ ತನ್ನ ಪತಿಯೊಂದಿಗಿನ ದಾಂಪತ್ಯದ ಫಲವಾಗಿ ಎರಡು ಗಂಡು ಮಕ್ಕಳು, ಮೂವರು ಹೆಣ್ಣು ಮಕ್ಕಳನ್ನು ಪಡೆಯುತ್ತಾರೆ. ಈ ಕಥೆ ನೀವು ಭಾಗವತದಲ್ಲಿ ಸಾಕಷ್ಟು ಕೇಳಲಿಕ್ಕೆ ಅವಕಾಶ ಇದೆ. ತೃತೀಯ ಸ್ಕಂಧ, ಚತುರ್ಥ ಸ್ಕಂಧ, ಪಂಚಮ ಸ್ಕಂಧದವರೆಗೂ ಭಾಗವತದಲ್ಲಿ ಮನುಗಳ ಮಕ್ಕಳ ಚರಿತ್ರೆಯನ್ನು ಹೇಳುವುದನ್ನು ಕಾಣುತ್ತೇವೆ. ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಪ್ರಿಯವ್ರತಸ್ತಥೋತ್ಥಾನ ಪಾದ ಕನ್ಯಾತ್ರಯಂ ತಥಾ. ಪ್ರಿಯವ್ರತ, ಉತ್ಥಾನಪಾದ ಅನ್ನುವ ಇಬ್ಬರು ಗಂಡು ಮಕ್ಕಳಾದರೆ ಆಕೂತಿಹಿ ದೇವಹೂತಿಶ್ಚ ಪ್ರಸೂತಿಹಿ ಇತಿ. ಆಕೂತಿ, ದೇವಹೂತಿ, ಪ್ರಸೂತಿ ಎನ್ನುವಂತಹ ಮೂವರು ಹೆಣ್ಣು ಮಕ್ಕಳು ಮನು ದಂಪತಿಗಳಿಗೆ ಅಂತ. ಇದಕ್ಕೆ ಮೊದಲು ಬ್ರಹ್ಮದೇವರು ರುಚಿ ಮತ್ತು ಕರ್ದಮ ಎಂಬಂತಹ ಇಬ್ಬರು ಮಕ್ಕಳನ್ನು ಸೃಷ್ಟಿಗೆ ತಂದಿರುತ್ತಾರೆ. ಪ್ರಜಾಪತಿಗಳು, ಮಹಾನ್ ತಪಸ್ವಿಗಳು, ರುಚಿ ಮತ್ತು ಕರ್ದಮ ಅಂತ. ಆ ರುಚಿ ಕರ್ದಮರಲ್ಲಿ ಇಬ್ಬರಿಗೆ ತನ್ನ ಇಬ್ಬರು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಮನುಗಳು. ಆಕೂತಿಂ ರುಚಯೇ ಪ್ರಾದಾತ್, ಭಾಗವತದ ಮಾತಿನಂತೆ ಆಕೂತಿ ಎಂಬಂತಹ ಮಗಳನ್ನು ರುಚಿ ಎಂಬ ಪ್ರಜೇಶ್ವರನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಅವರು ಬ್ರಹ್ಮಪುತ್ರ. ಮಗಳನ್ನು ಕೊಡುವಾಗ ಹೇಳಿದ್ದರಂತೆ ಮನುಗಳು, ನನ್ನ ಮಗಳನ್ನು ನಿನಗೆ ಕೊಡ್ತೇನೆ, ನಿನ್ನ ಮಗನನ್ನು ನನಗೆ ಕೊಡಬೇಕು ತಿರುಗಾ ಅಂತ ಅಳಿಯನಿಗೆ ಕರಾರು ಮಾಡಿದ್ದರಂತೆ. ಈ ರೀತಿ ಕರಾರು ಮಾಡಿ, ನಿಯಮ ಮಾಡಿ ಮಗಳನ್ನು ಕೊಟ್ಟು ಮದುವೆ ಮಾಡುವುದಲ್ಲ, ಇದನ್ನು ಪುತ್ರಿಕಾ ಪುತ್ರನ್ಯಾಯ ಅಂತ ಕರೆಯುತ್ತಾರೆ. ಮಗಳನ್ನು ಕೊಡುವುದು, ಮೊಮ್ಮಗನನ್ನು ಪಡೆಯುವುದು, ಅವರ ಮಗಳನ್ನು ಪಡೆಯುವುದು ಅಂತ. ಆ ನಿಯಮದಂತೆ ರುಚಿ ಪ್ರದೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಿದ ಕಾಲಕ್ಕೆ ರುಚಿಗೆ ಆಕೂತಿ ದೇವಿಯಲ್ಲಿ ಇಬ್ಬರು ಮಕ್ಕಳು. ಯಜ್ಞ ಎಂಬ ಹೆಸರಿನ ಪರಮಾತ್ಮನೇ ಮಗನಾಗಿ ಅವತಾರವನ್ನು ಮಾಡಿದ್ದಾನೆ. ದಕ್ಷಿಣ ಎಂಬ ಹೆಸರಿನ ಮಹಾಲಕ್ಷ್ಮೀ ದೇವಿಯರು ಅಲ್ಲಿ ಅವತಾರವನ್ನು ಮಾಡಿದ್ದಾರೆ. ಮೊದಲೇ ಹೇಳಿದಂತೆ ನಿಯಮದ ಪ್ರಕಾರ ಮಗನನ್ನು ತಾತನಿಗೆ ಕೊಡಬೇಕಾಗುತ್ತೆ. ಆ ನಿಯಮದಂತೆ ಯಜ್ಞನಾಮಕನಾಗಿ ಪರಮಾತ್ಮಯನ ಅವತಾರವನ್ನು ಮಾಡಿದ್ದ ರುಚಿಯ ಮಗನಾಗಿ ಆತ ತಾತನ ಮನೆಯಲ್ಲಿ, ಅಂದರೆ ಮನುವಿನ ಮನೆಯಲ್ಲಿ ಮನುವಿಗೆ ಮಗನಂತೆ ಇರುತ್ತಾರೆ ಅಂತ. ಮುಂದೆ ದಕ್ಷಿಣಾದೇವಿ ಅಂತೇನು ಅವತಾರವನ್ನು ಮಾಡಿದ್ದರು, ಆಕೆ ಸಾಕ್ಷಾತ್ ಲಕ್ಷ್ಮೀದೇವಿಯರ ಅವತಾರರು. ಆ ದಕ್ಷಿಣಾದೇವಿಗೂ ಯಜ್ಞನಾಮಕ ಪರಮಾತ್ಮನಿಗೂ ವಿವಾಹವಾಗ್ತದೆ. ದಾಂಪತ್ಯ ಅನಾದಿ ಕಾಲದಿಂದಲೂ ಇರುವಂತಹ ದಂಪತಿಗಳು ಇವರು ಅಂತ ನಾವು ಅನುಸಂಧಾನವನ್ನು ಮಾಡಬೇಕು. ನೋಡುವುದಕ್ಕೆ ಅಣ್ಣ ತಂಗಿ ಅಂತ ಮೊದಲು ಹುಟ್ಟಿದಂತೆ ಕಂಡುಬರುತ್ತೆ, ಆದರೆ ಅವರು ಅನಾದಿ ಕಾಲದ ದಂಪತಿಗಳು, ಪರಮಾತ್ಮನ ಲಕ್ಷ್ಮೀನಾರಾಯಣರ ಅವತಾರರಿದ್ದಾರೆ ಅನ್ನುವುದಾಗಿ ಸ್ಪಷ್ಟವಾಗಿ ತಿಳಿಬೇಕು. ಇದು ವೈಶಿಷ್ಟ್ಯ ಏನು ಅಂತಂದರೆ,
ಈ ಯಜ್ಞನಾಮಕನಾದ ಭಗವಂತನೇ ಮೊದಲ ಮನ್ವಂತರದ ಇಂದ್ರದೇವತೆ. ನೀವು ಅಷ್ಟಮಸ್ಕಂಧ ಭಾಗವತ ಕೇಳುವಾಗ ಇದನ್ನು ವಿಸ್ತಾರವಾಗಿ ಕೇಳಲಿಕ್ಕೆ ಅವಕಾಶ ಇದೆ. ಅಲ್ಲಿನ ಅಂಶಗಳನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾರೆ. ಇಲ್ಲಿ 14 ಮನ್ವಂತರಗಳನ್ನು ಹೇಳಿತಲ್ಲ, ಆ 14 ಮನ್ವಂತರಗಳು, ಒಂದೊಂದು ಮನ್ವಂತರಗಳು ಬದಲಾದಂತೆ, ಬೇರೆ ಬೇರೆಯಾದಂತೆ, ಅಲ್ಲಿನ ಇಂದ್ರದೇವತೆ, ಸಪ್ತರ್ಷಿಗಳು, ದೇವತೆಗಳು ಇವರೆಲ್ಲರೂ ಬದಲಾಗ್ತಾ ಹೋಗ್ತಾರೆ. ಹೇಗೆ ಅಧಿಕಾರದ ಅವಧಿ ಮುಗಿದ ಮೇಲೆ ಅಧಿಕಾರದಲ್ಲಿದ್ದವರು ಬದಲಾಗುವ ಪದ್ಧತಿ ಇದೆ, ಹಾಗೆ ದೇವತೆಗಳಲ್ಲಿನೂ ಕೂಡ ಮನ್ವಂತರಕ್ಕೆ ಬದಲಾವಣೆಯಾಗುವಂತಹ ಪದ್ಧತಿ ಇದೆ. ಆ ರೀತಿಯಲ್ಲಿ ಮೊದಲನೆಯದಾದ ಮನ್ವಂತರದ ಇಂದ್ರದೇವತೆಯಾಗಿ ಯಜ್ಞನಾಮಕ ಪರಮಾತ್ಮನೇ ಇರುತ್ತಾನೆ. ಸ್ವಾರಸ್ಯ ಏನಂದರೆ, ಭಾಗವತದಂತೆ ಆ ಕಾಲಕ್ಕೆ ಸ್ವಯಂ ಭಗವಂತ ಮತ್ತೊಂದು ರೂಪದಿಂದ, ಋಷಭ ಎಂಬ ರೂಪದಿಂದ ಭೂಮಿಯಲ್ಲಿ ಅವತರಿಸಿ ಭೂಮಿಯನ್ನು ರಕ್ಷಣೆ ಮಾಡಿಕೊಂಡೇ ಇದ್ದನಂತೆ. ಇಂದ್ರನಾಗಿ ಯಜ್ಞದೇವರಿದ್ದಾರೆ, ಭೂಮಿಗೆ ರಾಜನಾಗಿ ಋಷಭ ನಾಮಕ ದೇವರಿದ್ದಾರೆ. ಅವರಿಬ್ಬರ ಮಧ್ಯದಲ್ಲಿ ಸ್ಪರ್ಧೆ ಉಂಟಾಯಿತಂತೆ. ಮಳೆ ಕೊಡೋದಿಲ್ಲ ಅಂತ ಯಜ್ಞದೇವರು, ಇಂದ್ರ ನೀನು ಮಳೆ ಕೊಡದೇ ಇದ್ರೇನು, ನಾನು ತರಿಸ್ತೇನೆ ಅಂತ ಋಷಭ ನಾಮಕನಾಗಿದ್ದ ಭಗವಂತ. ಅವರಿಬ್ಬರ ನಡುವೆ ಸ್ಪರ್ಧೆಯಾಗತ್ತೆ. ಕೊನೆಗೆ ಋಷಭದೇವರು ತನ್ನ ಸಾಮರ್ಥ್ಯದಂತೆ ಮಳೆಯನ್ನು ತರಿಸ್ತಾರೆ, ಲೋಕಕ್ಕೆ ಕ್ಷೇಮವನ್ನುಂಟು ಮಾಡುತ್ತಾರೆ. ಇಲ್ಲಿ ನಮಗೆ ಅನಿಸಬಹುದು, ಒಬ್ಬನೇ ದೇವರು ಜಗಳಾಡಿದ್ನಲ್ಲ ಅಂತ. ಜಗಳಾಡಿದನಲ್ಲ ಅಂತ ನೀವು ತಿಳ್ಕೊಂಡ್ರಲ್ಲ ದುಷ್ಟರು, ಹಾಗೆ ತಿಳಿಸ್ಲಿಕ್ಕೆ ಹಾಗೆ ಮಾಡಿದ್ದದು ಅಂತಾರೆ. ವಾಸ್ತವದಲ್ಲಿ ಒಬ್ಬನೇ ದೇವರು ಅನ್ನುವುದು ಸಜ್ಜನರ ತಿಳುವಳಿಕೆ, ಜಗಳಾಡಿದ ಅಂತ ತಿಳ್ಕೊಂಡ್ರಲ್ಲ ಅದು ದೊಡ್ಡರ ತಿಳುವಳಿಕೆ ಅಂತ. ಜಗಳಾಡಿದ ಅಂತ ನೀವು ತಿಳ್ಕೊಳ್ಳಲಿ ಅಂತ ಜಗಳಾಡಿದ್ದ ಹೊರತಾಗಿ ನಿಜವಾಗಿ ಜಗಳಾಡಿದ್ದಲ್ಲ. ಪರಮಾತ್ಮನ ರೂಪಗಳೆಯವು, ದುಷ್ಟರನ್ನು ಮೋಹಿಸುವುದಕ್ಕೋಸ್ಕರ ಭಗವಂತ ಹಾಗೆ ಕೆಲವೊಮ್ಮೆ ನಟಿಸ್ತಾನೆ ಅಂತ. ದೇವಹೂತ್ಯಾಂ ಕರ್ದಮೇನ ಜಗ್ನೇಸ ಕಪಿಲೋ ಮುನಿಹಿ, ಇದು ಒಬ್ಬ ಹೆಣ್ಣು ಮಗಳ ಕಥೆಯಾದರೆ ಮನುವಿನ ಒಬ್ಬ ಹೆಣ್ಣು ಮಗಳ ವಿಚಾರ ಆಯಿತು. ಮನುವಿನ ಮತ್ತೊಬ್ಬ ಹೆಣ್ಣು ಮಗಳು ದೇವಹೂತಿ. ಆ ದೇವಹೂತಿಯನ್ನು ಕರ್ದಮ ಪ್ರದೇಶ್ವರರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ರು. ಅಲ್ಲಿ ಭಗವಂತ ಕಪಿಲನೆಂಬ ಹೆಸರಿನಿಂದ ಅವತಾರ ಮಾಡಿದ್ದ. ಏನು ಮನುವಿನ ಪುಣ್ಯ, ಸ್ವಯಂಭವ ಮನುವಿನ ಭಾಗ್ಯ ಅನ್ಬೇಕು ನಾವು. ದೌಹಿತ್ರರು ಅಂತ ಹೇಳ್ತಿರ್ತಾರೆ, ಗಂಡು ಮಗನ ಮಗನಿಗಿಂತ ಹೆಣ್ಣು ಮಗಳ ಮಗ ಕೆಲವೊಮ್ಮೆ ಕೆಲವು ಕಾಲಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಬಹಳ ಮಹತ್ವವನ್ನು ಹೇಳಿದ್ದಾರೆ. ಇಲ್ಲಿ ಪರಮಾತ್ಮ ಎರಡು ರೂಪಗಳಿಂದ ದೌಹಿತ್ರನಾಗಿ ಮನುವಿಗೆ ಇದ್ದಾನೆ. ಕಪಿಲನಾಗಿ ಭಗವಂತನ ಅವತಾರ ಇದೆ, ಆಕೂತಿ ದೇವಹೂತಿಯ ಮಗನಾಗಿ, ಆಕೂತಿಯ ಮಗನಾಗಿ ಯಜ್ಞನಾಮಕನಾಗಿ ಭಗವಂತನ ಅವತಾರ ಇದೆ. ಕಪಿಲ ಎಂಬ ಹೆಸರಿನಿಂದ ದೇವರು ಅವತಾರವನ್ನು ಮಾಡಿ ಜಗತ್ತಿಗೆ ಶ್ರೇಷ್ಠವಾದ ಸಾಂಖ್ಯಶಾಸ್ತ್ರವನ್ನು ಕೊಟ್ಟ ಅಂತ. ಕಪಿಲನಾಮಕ ಭಗವಂತನ ಶಿಷ್ಯ, ಅವರಿಗೆ ಆಸುರಿ ಅಂತ ಹೆಸರು. ಹೆಸರು ಆಸುರಿ, ನಿಜವಾಗಲೂ ಅವರು ಸುರರಂತೆ ಇದ್ದವರು, ಸಾತ್ವಿಕ ಋಷಿ, ಸಾತ್ವಿಕ ಚೇತನ ಅವರು. ಅಂತಹ ಆಸುರಿ ಎಂಬಂತಹ ಶಿಷ್ಯರಿಗೆ ಸಾಂಖ್ಯಶಾಸ್ತ್ರದ ಉಪದೇಶವನ್ನು ಮಾಡಿದ್ದ ಕಪಿಲನಾಮಕ ಭಗವಂತ. ಅವರ ಶಿಷ್ಯ ಇನ್ನೊಬ್ಬರು ಪಂಚಶಿಖ ಅಂತ, ಅವರು ಆಸುರಿಯ ಶಿಷ್ಯ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಆಸುರಿಯ ಶಿಷ್ಯರ ಬಗ್ಗೆ, ಆ ಶಿಷ್ಯ ಪರಂಪರೆಯ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕಾಣುತ್ತೇವೆ. ಕಪಿಲನಾಮಕ ಭಗವಂತ ಮಾಡಿದ ಉಪದೇಶ ಸಾಂಖ್ಯಶಾಸ್ತ್ರ, ಅದು ಪರಮ ಶುದ್ಧವಾದ ವೇದಗಳಿಗೆ ಅನುಗುಣವಾದ ಶಾಸ್ತ್ರ, ಅದು ದೇವರನ್ನು ನಂಬಿದ ಶಾಸ್ತ್ರ ಅದು. ಇದನ್ನು ನೋಡಿ ಇನ್ನೊಬ್ಬ ಇದ್ದ ಮಹಾದುಷ್ಟ, ಅವನು ವಿಚಾರ ಮಾಡಿದ, ಕಪಿಲನಾಮಕ ಭಗವಂತ ಮಾಡಿದ ಸಾಂಖ್ಯಶಾಸ್ತ್ರ ಜಗತ್ತಿನಲ್ಲಿ ಹೆಚ್ಚು ಜನಪ್ರಿಯವಾಗ್ತಾ ಇದೆ, ಸಜ್ಜನರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ,
ನನ್ನದು ಒಂದಿಷ್ಟು ವಿಚಾರಗಳಿವೆ, ಅದನ್ನು ಜನಕ್ಕೆ ಮುಟ್ಟಿಸಬೇಕಿದೆ, ಪ್ರಚಾರ ಮಾಡಬೇಕಿದೆ, ಇದು ನನ್ನದು ಅಂತ ನನ್ನ ಒಂದು ವಿಚಾರ ಅಂತ ನಾನೇನಾದರೂ ಹೇಳಲಿಕ್ಕೆ ಹೊರಟೆ ಅಂದರೆ ಜನ ಸ್ವೀಕಾರ ಮಾಡೋದು ಸ್ವಲ್ಪ ಕಷ್ಟ ಅಂತ ತಿಳಿದು ತನಗೂ ಒಬ್ಬ ಶಿಷ್ಯನನ್ನು ಮಾಡಿಕೊಂಡ. ಅವನಿಗೂ ಆಸುರಿ ಅಂತಲೇ ಹೆಸರಿಟ್ಟ. ಅವನಿಗೂ ಉಪದೇಶವನ್ನು ಮಾಡಿದ, ಅದಕ್ಕೂ ಸಾಂಖ್ಯಶಾಸ್ತ್ರ ಅಂತಲೇ ಹೆಸರಿಟ್ಟ. ನೋಡುವ ಜನಕ್ಕೇನಿಸಿತು, ಆ ಕಪಿಲನಾಮಕ ಭಗವಂತ ಏನು ಸಾಂಖ್ಯಶಾಸ್ತ್ರವನ್ನು ಹೇಳಿದ್ದ, ವೇದಕ್ಕೆ ಅನುಗುಣವಾದ ಶಾಸ್ತ್ರವಾಗಿತ್ತೋ ಅದನ್ನೇ ಇವನು ಹೇಳ್ತಾನೇನು ಅಂತ ಪಾಪ ಕೆಲವು ಜನರು ಗೊತ್ತಾಗದೆ ಅದನ್ನು ತಿಳಿದು ಅಡ್ಡದಾರಿ ಹಿಡಿದರು ಅಂತ. ಆ ದುಷ್ಟನಾದ ಕಪಿಲನೆಂಬಂತಹ ವ್ಯಕ್ತಿ ಉಪದೇಶ ಮಾಡಿದ ಸಾಂಖ್ಯಶಾಸ್ತ್ರ ವೇದಕ್ಕೆ ವಿರುದ್ಧವಾದದ್ದು. ದೇವರನ್ನು ನಂಬದೇ ಇರುವ ನಿರೀಶ್ವರವಾದದ ಸಾಂಖ್ಯಶಾಸ್ತ್ರ ಅದು. ಭಗವಂತ ಉಪದೇಶ ಮಾಡಿದ್ದು ವೇದಾನುಗುಣವಾಗಿರುವ ಶುದ್ಧವಾದ ದೇವರನ್ನು ನಂಬಿದ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡ ಸಾಂಖ್ಯಶಾಸ್ತ್ರ ಅದು ಅಂತ. ಹೀಗೆ ಅವೆರಡರ ನಡುವೆ ವ್ಯತ್ಯಾಸ ಇದೆ ಅಂತ ನಾವು ಸ್ಪಷ್ಟವಾಗಿ ತಿಳಿಬೇಕು. ಕಪಿಲ ಭಗವಂತನ ಸಾಂಖ್ಯಯೋಗದ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಕೂಡ ಪ್ರಸ್ತಾವನೆಯನ್ನು ಕಾಣುತ್ತೇವೆ. ಅಂತೂ ಹೀಗೆ ಮನುವಿನ ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳ ಮಕ್ಕಳಾಗಿ ಇರುವ ಭಗವಂತನ ರೂಪಗಳ ಬಗ್ಗೆ ಹೇಳಿದರು. ಪ್ರಸೂತಿಯಿಂದ ಇನ್ನೊಬ್ಬ ಹೆಣ್ಣು ಮಗಳು, ಮನುವಿನ ಹೆಣ್ಣು ಮಗಳು, ಆಕೆಯನ್ನು ದಕ್ಷ ಪ್ರಜೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಿರುತ್ತಾರೆ. ಅಲ್ಲಿ ಹುಟ್ಟಿದ 16 ಹೆಣ್ಣು ಮಕ್ಕಳು, ಅದರಲ್ಲಿನ ಕೊನೆ ಹೆಣ್ಣು ಮಗಳು ಸತೀದೇವಿ. ಆ ಸತೀದೇವಿಯನ್ನು ಪರಶಿವನಿಗೆ, ಮಹರುದ್ರದೇವರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದು. ಅಲ್ಲಿ ನಡೆದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇತ್ಯಾದಿ ಕಥೆ ಅದನ್ನು ನಾವು ಭಾಗವತದಲ್ಲಿ ಚತುರ್ಥ ಸ್ಕಂಧದಲ್ಲಿ ವಿಸ್ತಾರವಾಗಿ ತಿಳಿಲಿಕ್ಕೆ ಅವಕಾಶ ಇದೆ. ಇಲ್ಲಿ ಅದರ ಬಗ್ಗೆ ಹೆಚ್ಚು ಪ್ರಸ್ತಾವನೆಯನ್ನು ಮಾಡುವುದಿಲ್ಲ. ಪ್ರಸೂತಿಯನ್ನು ದಕ್ಷ ಪ್ರಜೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದರು. ಇಷ್ಟು ಹೇಳಿ ಆ ಭಾಗವನ್ನು ಮುಗಿಸಿಕೊಂಡು, ಇತ್ತಂ ಸಮರ್ಧಮಾಲೋಕ್ಯ ಕುಪಿತೋ ದ್ರೋಹಿಣೋ ಸೃಜತ್. ಗಂಡು ಮಕ್ಕಳ ಚರಿತ್ರೆಯನ್ನು ಮತ್ತೆ ಹೇಳಿಕ್ಕೆ ಹೋಗ್ತಾರೆ, ಮುಂದೆ ಅದರ ಪ್ರಸಂಗ ಬಂದಾಗ ನೋಡೋಣ. ಮನು ಮಕ್ಕಳ ಬಗ್ಗೆ ಹೇಳುತ್ತಾ ಬಂದು ಇದು ಸೃಷ್ಟಿಯಾಗ್ತಾ ಹೋಗ್ತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾನೇ ಇದೆ. ಬೆಂಗಳೂರು ಮೊದಲು ಎಷ್ಟಿತ್ತು, ಜನಸಂಖ್ಯೆ ಎಷ್ಟಿತ್ತು, 100,000 ಮೀರುತ್ತಾ ಇರಲಿಲ್ಲ, 1,00,000 ಮೀರಿ ಹೋಗಿದೆ. ಈಗ ಮೊದಲು ಸೃಷ್ಟಿಯ ಆರಂಭದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಯಾವಾಗ ಬ್ರಹ್ಮದೇವರು ತನ್ನ ಮಕ್ಕಳು, ತನ್ನ ಮೊಮ್ಮಕ್ಕಳು, ಅವರ ಮೂಲಕ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ, ಜೀವರ ಮೂಲಕವಾಗಿ ಸೃಷ್ಟಿಯನ್ನು ಮಾಡುವುದಕ್ಕೆ ಆರಂಭ ಮಾಡಿದರೋ, ಎಲ್ಲಿ ನೋಡಿದರಲ್ಲಿ ಜನ, ಎಲ್ಲಿ ನೋಡಿದರಲ್ಲಿ ಚೇತನರು. ಸೃಷ್ಟಿಯೇ ನಡೀತಾ ಹೋಗ್ತಾ ಇದೆ, ಲಯವೇ ಇಲ್ಲ, ನಾಶನೇ ಇಲ್ಲ. ಏನಾಗಬಹುದು ಪ್ರಪಂಚ, ಎಂಥ ಅವಸ್ಥೆ ಬರಬಹುದು? ಕೆಲವೊಮ್ಮೆ ಕೆಲವು ಸಾರಿ ಅನಿಸುತ್ತೆ, ಸೃಷ್ಟಿ ಎಷ್ಟು ಅವಶ್ಯವೋ ಅಷ್ಟೇ ಅವಶ್ಯ ನಾಶವೂ ಕೂಡ, ಲಯವೂ ಕೂಡ ಅಂತ. ಸೃಷ್ಟಿ ಆದವರೆಲ್ಲ ಹೀಗೆ ಇಲ್ಲೇ ಉಳ್ಕೊಂಡ್ಬಿಟ್ರೆ ಬಹಳ ವ್ಯವಸ್ಥೆ ಆಗುತ್ತೆ. ಅದಕ್ಕಾಗಿ ಬ್ರಹ್ಮದೇವರು ಮೃತ್ಯುದೇವತೆಯನ್ನು ಸೃಷ್ಟಿ ಮಾಡಿದರಂತೆ. ಮೃತ್ಯುದೇವತೆಯನ್ನು ಸೃಷ್ಟಿ ಮಾಡುತ್ತಾರೆ. ನಾರೀಂ, ಒಬ್ಬ ಸ್ತ್ರೀ ದೇವತೆ, ಆ ಮೃತ್ಯುದೇವತೆ, ಆಕೆಗೆ ಹೇಳ್ತಾರೆ, ಕ್ರೂರವಾಗಿರುವಂತಹ ರೂಪ ನೋಡು ನೀನು, ಜೀವರ ಮೃತ್ಯುವಿನ ಕೆಲಸವನ್ನು ಮಾಡಬೇಕು, ಎಲ್ಲರನ್ನು ಸಾಯಿಸುವ ಕೆಲಸ, ನಾಶ ಮಾಡುವ ಕೆಲಸವನ್ನು ನೀನು ಮಾಡಬೇಕು. ಆ ದೇವತೆ ಅಂದರು, ಇದು ಡಿಪಾರ್ಟ್ಮೆಂಟ್ ಬೇಡ ನನಗೆ, ನನಗೆ ಬೇರೆ ಎಲ್ಲಾದರೂ ಹಾಕಿಬಿಡಿ. ಎಲ್ಲರೂ ಅಳುತ್ತಾರೆ, ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಅಳು, ನಾನು ಹೋದ ಮನೆಯಲ್ಲಿ ಎಲ್ಲೂ ಸಂತೋಷ ಇಲ್ಲ. ಓ, ಮೃತ್ಯುದೇವತೆ ಬಂದರು, ಬಹಳ ಖುಷಿಯಾಯಿತು. ಕೆಲವರು ಅನ್ನೋರು ಇರ್ತಾರೆ, ಅಂತೂ ಹೋದ್ನಲ್ಲಪ್ಪ ಇವನು ಅಂತ. ಅದೊಂದು ಗುಂಪಿದೆ. ಆದರೆ ಪ್ರಿಯರಾದವರು, ಬೇಕಾದವರು, ಆತ್ಮೀಯರಾದವರು ಮೃತ್ಯುವನ್ನು ಹೊಂದಿದಾಗ, ಮರಣವನ್ನು ಹೊಂದಿದ ಕಾಲಕ್ಕೆ ಸುತ್ತಲೂ ಇರುವಂತಹ ಜನ ಬಂಧುಗಳು ಬಹಳ ದುಃಖ ಪಡ್ತಾರೆ. ನನಗದನ್ನು ನೋಡಲಿಕ್ಕಾಗೋದಿಲ್ಲ, ಅವರ ದುಃಖ,
ಅವರ ವೇದನೆ ಅವರ ರೋಧನ ನನ್ನಿಂದ ನೋಡಲಿಕ್ಕೆ ಆಗೋದಿಲ್ಲ. ಪ್ರಿಯೇ ಜನೇ ಮೃತೇ ತಾತ್ ಕ್ರೋಶತಸ್ತಸ್ಯ ಬಾಂಧವಾನ್, ಎಲ್ಲ ಜನ ನನ್ನ ದ್ವೇಷ ಮಾಡುತ್ತಾರೆ, ನನ್ನನ್ನು ಬೈತಾರೆ, ಶಪಿಸ್ತಾರೆ ನನ್ನನ್ನು, ಈ ಮೃತ್ಯು ಹಾಳಾಗಿ ಹೋಗಲಿ ಅಂತ ನಮ್ಮನ್ನು ಶಪಿಸ್ತಾರೆ. ಅಷ್ಟು ಜನರ ಶಾಪಕ್ಕೆ ನಾನು ಗುರಿಯಾಗಬೇಕಾಗ್ತದೆ, ನನಗೆ ಬೇಡ ಇದು ಉದ್ಯೋಗ, ಬೇರೆ ಏನಾದರೂ ಉದ್ಯೋಗ ಕೊಡು ಅಂದ್ರಂತು. ಬ್ರಹ್ಮದೇವರಂದರು ನಮ್ಮಲ್ಲಿ ಹಾಗೆಲ್ಲ ಇಲ್ಲ, ಒಂದು ಸಾರಿ ಕೊಟ್ಟ ಮೇಲೆ ಕೊನೆವರೆಗೂ ಅದೇ, ಇವತ್ತು ಮತ್ತೊಂದು ನಾಳೆ ಇನ್ನೊಂದು, ಎಲ್ಲರೂ ಮತ್ತೆ ಬರ್ರಿ ರಾಜೀನಾಮೆ ಕೊಡ್ರಿ ಇನ್ನೊಂದು ಕೊಡ್ತೇವೆ, ಇದೆಲ್ಲ ಪದ್ಧತಿ ನಮ್ಮಲ್ಲಿ ಇಲ್ಲ. ಆದರೆ ಒಂದೇನೋ ಅನುಕೂಲತೆಯನ್ನು ಮಾಡಿಕೊಡುತ್ತೇವೆ. ಏನು ನಿನ್ನ ಮೇಲೆ ಆಪಾದನೆ ಬರೋದದಲ್ಲ, ಜನ ಬೈತಾರೆ ಅಂತ, ಅದನ್ನು ತಪ್ಪಿಸೋ ಕೆಲಸ ಮಾಡುತ್ತೇನೆ. ನಿನ್ನ ಕೆಲಸ ಮಾತ್ರ ನೀನು ಮಾಡಲಿಕ್ಕೆ ಬೇಕು ಅಂತ. ನಿನಗೆ ಯೋಚನೆ ಬೇಡ, ಇದು ಮೃತ್ಯುವನ್ನು ಉಂಟು ಮಾಡುವುದಲ್ಲ, ಮೃತ್ಯುವನ್ನು ತರುವುದು, ಮರಣವನ್ನು ಕೊಡೋದು, ಇದು ಮಹಾಪಾಪದ ಕೆಲಸ ಇದ್ದಾಗೆ ಅಂತ ನೋಡ್ಲಿಕ್ಕೆ ಅನಿಸುತ್ತೆ. ಸುಮ್ಮನೆ ಯಾರನ್ನಾದರೂ ಹೊಡೆದರೆ ಸ್ವಲ್ಪ ದುಃಖವಾಗುವಂತೆ, ನೋವಾಗುವಂತೆ ಅಂದ್ರೇ ಎಷ್ಟು ಪಾಪ ಅನ್ನುತ್ತೆ ಶಾಸ್ತ್ರ. ಇನ್ನು ಮರಣವೇ ಬರುವಂತೆ, ಮೃತ್ಯುವೇ ಆಗುವಂತೆ ಮಾಡಿದರೆ ಇನ್ನೆಷ್ಟಾಗಬಹುದು, ಎಷ್ಟು ಪಾಪಗಳು. ಅಂಥದ್ದು ಹುಟ್ಟಿದವರನ್ನೆಲ್ಲರ ಮರಣಕ್ಕೂ ನೀನೇ ಕಾರಣ ಅಂತಾದರೆ, ಮೃತ್ಯುದೇವತೆಯೇ ಕಾರಣ ಅಂತಾದರೆ ಎಷ್ಟು ಪಾಪ ಬರಬಹುದು ಮೃತ್ಯುದೇವತೆಗೆ. ಅದಕ್ಕೆ ಮೃತ್ಯುದೇವತೆ ಅಂದಿತ್ತು, ಇದೆಲ್ಲದರ ಫಲವಾಗಿ ನನಗೆ ನರಕ ಆಗುತ್ತೆ, ನನಗೆ ಮಹಾಪಾಪ ಬರುತ್ತದೆ. ಬ್ರಹ್ಮದೇವರಂದರು ನಿನಗೆ ಬರೋದಿಲ್ಲ, ಯಾಕೆಂದರೆ ನೀನು ಆಧಿಕಾರಿಕವಾಗಿ ನಿಯಮವನ್ನು ಹೊಂದಿದವಳು. ಹೊಡಿಲಿಕ್ಕೆ ಅಂತಲೇ ಒಂದು ಭಾಗ ಇರುತ್ತೆ ಸರ್ಕಾರದಲ್ಲಿ, ಅವರು ಹೊಡೆಯೋ ಕೆಲಸನೇ ಮಾಡಬೇಕು, ಶಿಕ್ಷೆ ಕೊಡೋ ಕೆಲಸನೇ ಮಾಡಬೇಕು. ಅವರು ತಮ್ಮಲ್ಲಿ ಬಂದವರನ್ನ ಮುದ್ದಿಸಿ ಪ್ರೀತಿಸಿ ಕೂಡಿಸಿ ಭಾಳ ಒಳ್ಳೆಯದಾಯ್ತು ಬಂದರೆ ಸಂತೋಷ ಕೂಡ್ರಿ ಅಂತನ್ಲಿಕ್ಕಿಲ್ಲ, ಅವರು ಹೊಡಿಲಿಕ್ಕೆ ಬೇಕು, ಅವರ ಶಿಕ್ಷೆ ಕೊಡಲಿಕ್ಕೆ ಇರಬೇಕು ಅವರು, ಅಂದರೆ ಅವರಿಗೆ ಒಳ್ಳೆಯದಾದ ಫಲ ಇದೆ, ಅವರ ಕರ್ತವ್ಯ ಅದು. ಆ ರೀತಿ ನೀನು ಆ ಕೆಲಸವನ್ನು ಮಾಡು. ನೀನು ಮೃತ್ಯು ಮರಣ ಉಂಟಾಗುವಂತೆ ಜನಕ್ಕೆ ಮಾಡಿದರೆ ದೇವರಿಗೆ ಪ್ರೀತಿ, ಅದರಿಂದ ನಿನಗೆ ಸದ್ಗತಿಯನ್ನು ಕೊಡ್ತಾನೆ ದೇವರು ಅಂತಾರೆ. ಯೋಚನೆ ಮಾಡಬೇಡ, ಮುಕ್ತಿಂ ದಾಸ್ಯತೆ ವಿಶ್ವಾತ್ಮ ವ್ಯೋತಿತೆ ಭಯ ಭಯಂ, ನಿನ್ನ ಭಯ ಏನು ಬೇಡ, ಚಿಂತೆ ಬೇಡ ಅಂತ ಹೇಳಿ ಈ ಹೊತ್ತಿಗೆ ಆ ತಾಯಿ ಮೃತ್ಯುದೇವತೆ ಕಣ್ಣಲ್ಲಿ ನೀರು ತಂದಂತೆ. ಏನಿದು ನನ್ನ ಪರಿಸ್ಥಿತಿ ಅಂತ ಕಣ್ಣೀರು ಬಂತಂತೆ. ಕಣ್ಣೀರು ಬಂದಾಗ ಅಲ್ಲಿ ಜ್ವರಗಳು ಹುಟ್ಟಿದವಂತೆ. ರೋಗಗಳು ಬರುತ್ತಲ್ಲ ಮನುಷ್ಯನಿಗೆ, ಆ ಮನುಷ್ಯನಿಗೆ ಬರಬಹುದಾದ ಎಲ್ಲ ಪ್ರಕಾರದ ರೋಗಗಳು ಆಕೆಯ ಕಣ್ಣೀರಿನಿಂದ ಜನ್ಮವನ್ನು ಪಡೆದವಂತೆ. ಕ್ಷಯ ಮೊದಲಾದ ರೋಗಗಳು ಹುಟ್ಟಿದವು. ರಾಜರೋಗ ಅದು, ರಾಜಯೋಗ ಅಂತಿರ್ತಾರಲ್ಲ ಹಾಗೆ, ರಾಜರೋಗ ಕ್ಷಯರೋಗ, ಎಲ್ಲ ರೋಗಗಳ ಮಧ್ಯದಲ್ಲಿ ಕ್ಷಯರೋಗಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟುಬಿಟ್ರಂತೆ. ನೀನು ರಾಜರೋಗ ಅಂತ ಹೇಳಿ ಅದಕ್ಕೆ ಮರ್ಯಾದೆಯನ್ನು ಮಾಡಿದರಂತೆ. ಅಂತೂ ಕೊನೆಗೆ ಆ ರೋಗಗಳು ಮೃತ್ಯುದೇವತೆಗೆ ಸಹಾಯಕ್ಕೆ ನಿಂತವು ಅಂತ. ಯಾರಾದರೂ ಮೃತರಾದರೆ ಪಾಪ ಹೋದರು, ಮೊದಲ ಪ್ರಶ್ನೆ ನಮ್ಮದು ಏನಾಗಿತ್ತು ಅಂತ. ಮರಣ ಬಂತು, ಬಂತ ಸರಿ, ಇಲ್ಲ ಏನಾಗಿತ್ತು ಅಂತ. ಏನಾಗಿತ್ತು ಅನ್ನುವ ಪ್ರಶ್ನೆ ನಮಗೆ ಹುಟ್ಟುವಂತೆ ಮಾಡಿದ್ದೇ ಬ್ರಹ್ಮದೇವರು. ಯಾಕೆ ಹಾಗೆ ಮಾಡಿದರು ಅಂದರೆ, ಮೃತ್ಯುದೇವತೆಯ ಮೇಲೆ ಆ ದೋಷ ಬರಬಾರದು ಅಂತನ್ನುವುದನ್ನು ಮಾಡಲಿಕ್ಕೋಸ್ಕರವಾಗಿ ರೋಗಗಳನ್ನು ನಿಮಿತ್ತ ಮಾಡುತ್ತಾರೆ ಅಂತ. ಜನ ಯಾರು ಮೃತ್ಯುವನ್ನು ಬೈಲಿಕ್ಕಿಲ್ಲ, ರೋಗ ಎಂಥ ರೋಗ, ಎಷ್ಟು ಉಲ್ಬಣ ಆಯಿತು, ಹೋಗ್ಬಿಟ್ರು. ಮೃತ್ಯುವ ಲಕ್ಷ್ಯ ಇಲ್ಲ ಈಗ, ರೋಗದ ಕಡೆಗೆ ಲಕ್ಷ್ಯ. ಈಗ ಆ ರೋಗಗಳನ್ನು ನಿಮಿತ್ತ ಮಾಡಿಕೊಂಡು ಬಹುಶಃ ಮನುಷ್ಯ ಜೀವ ರೋಗಗಳನ್ನು ನಿಮಿತ್ತ ಮಾಡಿಕೊಂಡೇ ಪ್ರಾಣವನ್ನು ಬಿಡುತ್ತಾನೆ. ಸುಖವಾಗಿದ್ದರೂ ಹೋದರು ಅಂತನ್ನೋ ಜನ ಎಷ್ಟು ಜನ ಸಿಗ್ತಾರೆ? ಬಹಳ ಕಷ್ಟ ಅದು. ಯಮೇ ರೋಗಾಸ್ತ್ವದುತ್ಪನ್ನಾಹ ಕರಿಷ್ಯಂತೆ ಸಹಾಯತಾಂ ಇತ್ಯುಕ್ತ್ವಾ ಕ್ಷಯ ನಾಮಾನಂ ಜ್ವರಂ ರಾಜ್ಯೇ ಅಭ್ಯಸೇಚಯತ್. ಈ ರೀತಿಯಲ್ಲಿ ಮೃತ್ಯುದೇವತೆಯನ್ನು ಆಜ್ಞೆ ಮಾಡಿ ಬ್ರಹ್ಮದೇವರು ಮರಣ ಹೊಂದಿಸುವ ಕಾರ್ಯವನ್ನು ಆರಂಭ ಮಾಡುತ್ತಾರೆ. ಆಗ ಸ್ವಲ್ಪ ಬ್ಯಾಲೆನ್ಸ್ ಆಯಿತು ಜಗತ್ತು. ಹುಟ್ಟಿದವರೆಲ್ಲ ಹುಟ್ಟುತ್ತಾನೆ ಹೋಗ್ತಾ ಇದ್ರಲ್ಲ, ಒಂದು ಕಡೆಯಿಂದ ಈ ಮೃತ್ಯುದೇವತೆ ಮರಣ ಹೊಂದಿಸುವ
ಕೊಲ್ಲುವ ಕೆಲಸವನ್ನು ಮಾಡುತ್ತಾ ಬಂದಳು. ಆಗ ಒಂದು ಕಡೆಯಿಂದ ಭೂಮಿ ಅಥವಾ ಜೀವ ಸಮೂಹ ಸುಖ ಸಂತೋಷಗಳು ಇದ್ದವರು, ಹೋದವರದಂತೂ ಕಥೆ ಮುಗಿತಲ್ಲ, ಇದ್ದವರು ಒಂದರ್ಥದೊಳಗೆ ಸುಖ ಸಂತೋಷಗಳಿಂದ ಇರುವಂಥ ವ್ಯವಸ್ಥೆಯನ್ನು ಬ್ರಹ್ಮದೇವರು ಮಾಡಿದರು. ಇಲ್ಲಿ ಎಷ್ಟು ಜವಾಬ್ದಾರಿ ನೋಡಿ, ಸೃಷ್ಟಿಕರ್ತನ ಜವಾಬ್ದಾರಿ, ಬ್ರಹ್ಮದೇವರ ಅಂತರ್ಯಾಮಿ ಪರಮಾತ್ಮನ ಜವಾಬ್ದಾರಿ ಎಷ್ಟಿದೆ ಅಂದರೆ, ಹುಟ್ಟು ತರಿಸ್ಬೇಕು, ಹುಟ್ಟಿಸಿದವರನ್ನೆಲ್ಲ ಬಿಡಲಿಕ್ಕಿಲ್ಲ ಅಂತ ಮರಣವನ್ನು ಹುಟ್ಟಿಸ್ಬೇಕು, ಮೃತ್ಯುದೇವತೆಯನ್ನು ಹುಟ್ಟಿಸಿದ ಮೇಲೆ ಆ ಮೃತ್ಯುದೇವತೆಯ ಮೇಲೆ ಆಪಾದನೆ ಬರಬಾರದು ಅನ್ನುವುದಕ್ಕಾಗಿ ಜ್ವರಗಳನ್ನು ಸೃಷ್ಟಿ ಮಾಡಬೇಕು. ಜ್ವರಗಳನ್ನು ಸೃಷ್ಟಿ ಮಾಡಿದ ಕೂಡಲೇ ಅಷ್ಟಕ್ಕೆ ಬಿಡೋಗಿಲ್ಲ, ಆ ಜ್ವರಗಳ ರೋಗ ಪರಿಹಾರೋಪಾಯ, ಆ ರೋಗಗಳ ಪರಿಹಾರಕ್ಕೋಸ್ಕರವಾಗಿ ಚಿಕಿತ್ಸೆಯ ಪದ್ಧತಿಯನ್ನು ಹೇಳಿಕೊಡಬೇಕಾಯಿತು. ಅದಕ್ಕಾಗಿ ಹಯಗ್ರೀವ ರೂಪಿಯಾದ ಭಗವಂತನಿಂದ ಬ್ರಹ್ಮದೇವರು ಎಲ್ಲ ವಿಧವಾದ ವೇದಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಆಯುರ್ವೇದವನ್ನು ಅಧ್ಯಯನ ಮಾಡಿದ್ದರಂತೆ. ಆಯುರ್ವೇದವನ್ನು ಈ ಕಾಲಕ್ಕೆ ಅನೇಕ ಋಷಿ ಮುನಿಗಳಿಗೆ ಉಪದೇಶವನ್ನು ಮಾಡಿ ಈ ಆಯುರ್ವೇದವನ್ನು ಪ್ರಪಂಚದಲ್ಲೇ ಪ್ರಸಾರವನ್ನು ಮಾಡಿ ಇದರ ಫಲವಾಗಿ ಜನರು ತಮ್ಮ ತಮ್ಮ ರೋಗಗಳಿಂದ ಉದ್ಧತರಾಗಲಿ, ರೋಗಗಳನ್ನು ಪರಿಹಾರ ಮಾಡಿಕೊಳ್ಳಲಿ ಅಂತ. ಅದು ಉಲ್ಬಣಿಸಿದಾಗ ಕಥೆ ಮುಗಿಯಿತು. ಒಂದು ಹಂತಕ್ಕಂತೂ ಆ ರೋಗಗಳಿಂದ ಮುಕ್ತಿ ಸಿಗುವಂತೆ ಬ್ರಹ್ಮದೇವರು ವ್ಯವಸ್ಥೆಯನ್ನು ಮಾಡುತ್ತಾರೆ. ಆಯುರ್ವೇದಂ ಋಷಿಭ್ಯಃ ಸಹ ಮರೀಚಿ ಆದಿಭ್ಯಯೇವಚ, ಮರೀಚಿ ಮೊದಲಾಗಿರುವಂಥ ಋಷಿಗಳಿಗೆ ಆಯುರ್ವೇದದ ಉಪದೇಶವನ್ನು ಮಾಡಿದರು. ಚಿಕಿತ್ಸಾ ಶಾಸ್ತ್ರ ಅದು ಅಂತಾರೆ. ನಮ್ಮ ಸನಾತನ ಪ್ರಾಚೀನ ಭಾರತೀಯ ಪದ್ಧತಿ, ವೈದ್ಯಕೀಯ ಪದ್ಧತಿ ಆಯುರ್ವೇದ. ಆ ಆಯುರ್ವೇದದ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಪಂಚಕ್ಕೆ ಪರಿಚಯವನ್ನು ಮಾಡಿಸ್ತಾರೆ. ಧನ್ವಂತರಿ ರೂಪಿಯಾದಂಥ ಭಗವಂತ ಮತ್ತೆ ಮಧ್ಯದಲ್ಲಿ ಅವತಾರವನ್ನು ಮಾಡಿ ಆ ಆಯುರ್ವೇದದ ಪದ್ಧತಿಯನ್ನು ಬೆಳೆಸಿದ ಎಂಬಂತಹ ಮಾತನ್ನು ಕೂಡ ಪುರಾಣಗಳಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ. ಇಷ್ಟಕ್ಕೆ ಮುಗಿಯಲಿಲ್ಲ. ಜೀವರು ಹುಟ್ಟಿದರು, ಅವರ ಹುಟ್ಟು ಮರಣ, ಅವರ ರೋಗಗಳು, ಅವರ ಕರ್ಮಗಳು ಇದನ್ನೆಲ್ಲ ನೋಡಿ ಜೊತೆಗೆ ಧರ್ಮಾಧರ್ಮದ ವ್ಯವಸ್ಥೆಯನ್ನು ಮಾಡಬೇಕಾಯಿತು ಅಂತ. ಧರ್ಮಾಧರ್ಮದ ವ್ಯವಸ್ಥೆಯನ್ನು ಬ್ರಹ್ಮದೇವರು ಮಾಡಬೇಕಾಯಿತು. ಭಗವದ್ ಆಜ್ಞೆಯಂತೆ ಕೆಲವು ಕಡೆಗೆ ಬರೆದಿರ್ತಾರೆ, ಮಾಡಬೇಕಾದದ್ದು ಮಾಡಬಾರದ್ದು, ಡೂ ನಾಟ್ಸ್, ಡೂಸ್ ಅಂಡ್ ಡೂ ನಾಟ್ಸ್, ಮಾಡಬೇಕಾದದ್ದು ಮಾಡಬಾರದ್ದು. ನೀವು ತಿರುಪತಿಯಲ್ಲಿ ಹೋದರೆ ಅಲ್ಲಿ ಕೆಲವು ಕಡೆಗೆ ಬರೆದಿದ್ದಾರೆ, ಬೆಟ್ಟದಲ್ಲಿ ಇವುಗಳನ್ನು ಮಾಡಬೇಡಿ, ಇವುಗಳನ್ನು ಮಾಡಿ, ಕೆಲವು ಕಡೆ ಮಠಗಳಲ್ಲಿ ಬರೆದಿರುತ್ತಾರೆ, ನೋಡಿದ್ದೇವೆ. ಹಾಗೆ ಇದು ಮಠ ಗುಡಿಗಳಿಗಷ್ಟೇ ಅಲ್ಲ, ಒಟ್ಟಾರೆ ಎಲ್ಲರಿಗೂ ಸಂಬಂಧಪಟ್ಟಂತೆ, ನೀ ಎಲ್ಲೇ ಇರು, ಮನೆಯಲ್ಲೇ ಇರು, ಮಠದಲ್ಲೇ ಇರು, ಬೀದಿಯಲ್ಲೇ ಇರು, ಎಲ್ಲಾದರೂ ಇರು, ಹೇಗಾದರೂ ಇರು ಅಲ್ಲ, ಹೀಗೆ ಇರು ಅಂತ. ಈ ರೀತಿಯಲ್ಲೇ ನೀನು ಇರಬೇಕು ಅನ್ನುವುದನ್ನು ತಿಳಿಸಲಿಕ್ಕೋಸ್ಕರವಾಗಿ ಧರ್ಮದ ವ್ಯವಸ್ಥೆಯನ್ನು ಮಾಡುತ್ತಾರೆ. ಆ ಧರ್ಮವನ್ನು ಜಗತ್ತಿಗೆ ಉಪದೇಶ ಮಾಡುವಂತಹ ಗ್ರಂಥಗಳನ್ನು ರಚನೆ ಮಾಡಿಸಿಕೊಡುತ್ತಾರೆ. ಸ್ವೈರಾಚಾರಾಹ ಜನಾಸ್ತಾವತ ಅಲ್ಲ, ಯಾಕೆ ಬೇಕಿತ್ತು ನಿಮಗಿದು? ಸುಮ್ಮನೆ ನೀವು ಎಲ್ಲ ಸೃಷ್ಟಿಯಾಗಿತ್ತು, ಕೈ ಬಿಟ್ಟಿದ್ದರೆ ಮುಗಿದಿತ್ತು, ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಇರ್ತಾ ಇದ್ರು. ನೀವು ಈ ಧರ್ಮ ಗ್ರಂಥವನ್ನೆಲ್ಲ ಬರೆದು ಹೀಗಿರಬೇಕು ಹೀಗಿರಬಾರದು ಎಷ್ಟು ತಲೆಶೂಲೆ ರೀ, ಕೆಲವೊಮ್ಮೆ ಸಾಕಾಗಿ ಹೋಗಿಬಿಡುತ್ತೆ ಧರ್ಮಶಾಸ್ತ್ರ ಗ್ರಂಥಗಳನ್ನು ನೋಡಿ ಅಂತ ಅನಿಸ್ತಾ ಅಂತಾರೆ ಕೆಲವರು. ಆದರೆ ಒಂದು ಪದ್ಧತಿ ಇಲ್ಲ ಅಂತಾದರೆ, ವ್ಯವಸ್ಥೆ ಇಲ್ಲ ಅಂತಾದರೆ ಜಗತ್ತು ಸಂಪೂರ್ಣ ಹಾಳಾಗಿ ಹೋಗುತ್ತೆ ಅಂತ. ತತ್ವನಿರ್ಣಯ ಗ್ರಂಥದಲ್ಲಿ ವೇದಗಳ ಅವಶ್ಯಕತೆಯನ್ನು, ವೇದಗಳ ಮಹತ್ವವನ್ನು ತಿಳಿಸುವಾಗ, ಚಾರ್ವಾಕ ಸಿದ್ಧಾಂತದ ನಿರಾಕರಣೆ ಮಾಡುವಾಗ, ಯಾರು ಧರ್ಮ ಇಲ್ಲ, ಪುಣ್ಯ ಇಲ್ಲ, ಸ್ವರ್ಗ ಇಲ್ಲ ಇತ್ಯಾದಿ ಅತೀಂದ್ರಿಯ ವಸ್ತುಗಳನ್ನು ಯಾರು ನಿರಾಕರಣೆ ಮಾಡುತ್ತಾರೆ ಅವರನ್ನು ನಿರಾಕರಿಸುವಾಗ, ಅಥವಾ ಅತೀಂದ್ರಿಯ ವಸ್ತುಗಳಿವೆ, ಧರ್ಮಾಧರ್ಮಗಳಿವೆ, ಪುಣ್ಯಾಪುಣ್ಯಗಳಿವೆ ಅನ್ನುವುದನ್ನು ವ್ಯವಸ್ಥೆ ಮಾಡುವ ಕಾಲಕ್ಕೆ ಬರೆಯುತ್ತಾರೆ. ಶ್ರೀಮದ್ ಆಚಾರ್ಯರು, ಅವರ ದಾರಿಯಲ್ಲಿ ಟೀಕಾಕೃತ್ಪಾದರು, ಎಲ್ಲ ಮಹನೀಯರು ಹೇಳುವಂತಹ ಮಾತು ಧರ್ಮಾಧರ್ಮ ಇದೆ ಅನ್ನುವುದಕ್ಕೆ ಪ್ರಪಂಚ ಇಷ್ಟು ನಡೆದಿದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಆಗದೇ ಇರುವ ಎಷ್ಟೋ ಕೆಲಸ
ಧರ್ಮದ ವ್ಯವಸ್ಥೆಯಲ್ಲಿ ಆಗತ್ತೆ. ಪೊಲೀಸ್ ಹೇಳಿದ ಅಂದರೆ ಜನಕ್ಕೇನು ಅನಿಸುತ್ತೆ ಅಂದರೆ ಇದನ್ನು ಬಿಟ್ಟೇ ಹೋಗ್ಬೇಕು ನಾವು ಅಂತ, ನಿಂತು ಹೋಗು ಅಂತ ಹೇಳ್ತಾರೆ, ತಾನು ಯಾಕೆ ನಿಲ್ಲಬೇಕು, ಮುಂದೆ ಹೋಗ್ತೇವೆ ಅಂತಾರೆ. ಪೊಲೀಸ್ ವ್ಯವಸ್ಥೆ ಏನಿದೆ ಇದು ಬಾಹ್ಯ ದೇಹಕ್ಕೆ ಸಂಬಂಧಪಟ್ಟದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದಲ್ಲ. ಎಷ್ಟೇ ನೀವು ಸಿ ಸಿ ಕ್ಯಾಮರಾ ಇಟ್ಟರು ಸಹಿತ ಹೊರಗೇನು ಮಾಡಿದ ಅಂತ ಇಷ್ಟೇ ಹೇಳ್ಬೋದು ಹೊರತಾಗಿ ಮನಸ್ಸಿನಲ್ಲಿ ಅಂದುಕೊಂಡ ಅನ್ನುವುದನ್ನು ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಧರ್ಮಾಧರ್ಮ ಅಂತನ್ನುವುದು ನಿಂತದ್ದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಒಳಗಿನವರೆಗೂ ಹೋಗುವಂತಹ ವಿಚಾರ ಅದು. ಆ ಒಳಗೆ ಧರ್ಮ ಅಂತನ್ನುವುದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಆ ಧರ್ಮಾಧರ್ಮಗಳನ್ನು ತಿಳಿಸಿ ನೀನು ಹೀಗಿರಬೇಕಪ್ಪ, ಹೀಗಿರಬಾರದು, ಆ ವ್ಯವಸ್ಥೆ ಇಲ್ಲ ಅಂತಂದುಬಿಟ್ರೆ ಅಲ್ಲಿ ಬರೀತಾರೆ ಕೆಲವರು, ಹೇಳ್ತಾರೆ ನಾಸ್ತಿಕವಾದವನ್ನು ಮುಂದೆ ಇಡೋರು, ನೋಡ್ರಿ ನಿಮ್ಮ ಪಾಠ ಪ್ರವಚನ ಕೇಳಿ 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 ಜನ ಈ ಉಪವಾಸ, ಈ ವನವಾಸ, ವ್ರತ ನಿಯಮ ಬಂತಲ್ಲ, ಮತ್ತೆ ವ್ರತ ಬಂತು, ಇದನ್ನೆಲ್ಲ ಮಾಡಿ ಮಾಡಿ ಕಷ್ಟಪಡ್ತಾ ಇದ್ದಾರೆ. ಪಾಪ ನಮ್ಮ ಪ್ರವಚನ ಕೇಳಿ, ಧರ್ಮ ಇಲ್ಲ ಅಧರ್ಮ ಇಲ್ಲ ಅನ್ನುವ ಪ್ರವಚನ ಕೇಳಿ ಎಷ್ಟು ಆನಂದವಾಗಿ ತಿಂದ್ಕೊಂಡು ತಿಂದ್ಕೊಂಡಿರುತ್ತಾರೆ. ನೀವೇ ಹಾಳು ಮಾಡಿದ್ದು ಅಂತ ನಮ್ಮನ್ನು ಬೈತಾರೆ. ನಮ್ಮ ಪ್ರವಚನ ಕೇಳಿಬಿಟ್ರೆ, ಧರ್ಮಾಧರ್ಮ ಇಲ್ಲ ಅನ್ನುವುದನ್ನು ಕೇಳಿಬಿಟ್ರೆ ಸುಖ ಸಂತೋಷದಿಂದ ಇರಬಹುದು ಅಂತ ಅದಕ್ಕೆ ಇವರು ಉತ್ತರ ಕೊಡುತ್ತಾರೆ. ನಿನ್ನ ಪ್ರವಚನ ಕೇಳಿ ಧರ್ಮಾಧರ್ಮ ಅಂತ ಅನ್ನುತ್ತಾ ಅಧರ್ಮ ಏನೂ ಇಲ್ಲ ಅಂತ ಹೇಳ್ತಾ ಹೊರಟು ಬಿಟ್ರೆ ನಾಳೆ ನಿನ್ನನ್ನೇ ತಲೆ ಒಡೀತಾರೆ. ಆಚಾರೆ ಹೇಳಿದ್ರಿ ಪಾಪ ಧರ್ಮ ಇಲ್ಲ ಅಧರ್ಮ ಇಲ್ಲ, ಏನು ಮಾಡಿದ್ರು ಏನೂ ಆಗೋದಿಲ್ಲ, ಚಿಂತೆ ಇಲ್ಲ, ಸುಖವಾಗಿರ್ರಿ ಅಂತ ಹೇಳಿದ್ದೀರಿ, ನಿಮ್ಮ ತಲೆನೇ ಒಡ ನಿಮ್ಮಲ್ಲಿ ಸಾಕಷ್ಟು ಇದೆ ಅಂತ ಕೇಳಿದ್ದೇವೆ, ನಿಮ್ಮನ್ನು ಒಡೆದು ಸಾಕು, ನಿಮ್ಮಲ್ಲಿ ಇದ್ದದ್ದನ್ನು ನಾವು ಭೋಗಿಸ್ತೇವೆ, ಯಾಕೆ ಭೋಗಿಸಬಾರದು ಅಂತನ್ನುವ ಮಾತನ್ನು ಯಾರಾದರೂ ಆಡಿದರೆ ಅದಕ್ಕೇನು ಉತ್ತರ ಕೊಡೋದು? ಹಾಗಾಗಿ ನಿನ್ನ ಉಪದೇಶ ಮಾಡಿದ ಧರ್ಮ ಇಲ್ಲ ಎಂಬುದಾಗಿ ಉಪದೇಶ ಮಾಡಿದ ಮನೆಯಲ್ಲೇನೇ ಕಳ್ಳತನ ಮಾಡಿದರೆ, ಅವನ ಶಿಷ್ಯನೇ ಕಳ್ಳತನ ಮಾಡಿದರೆ ಏನು ಹೇಳ್ತೀರ ಅವನಿಗೆ? ಅದಕ್ಕಾಗಿ ಶಾಸ್ತ್ರ ಹೇಳಿತು, ಧರ್ಮ ಇದೆ ಇದು ಅಧರ್ಮ ಇದೆ, ಇದನ್ನು ಮಾಡಬೇಕು ಇದನ್ನು ಮಾಡಬಾರದು, ಕಳ್ಳತನ ಮಾಡಬಾರದು, ಹಿಂಸೆ ಮಾಡಬಾರದು, ದುಃಖ ಇನ್ನೊಬ್ಬರಿಗೆ ಆಗುವಂತೆ ಮಾಡಬಾರದು ಇತ್ಯಾದಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತನ್ನುವುದಕ್ಕೆ ಜಗತ್ತು ಇಷ್ಟು ಉಳಿದಿದೆ ಅಂತಾರೆ ಟೀಕಾಕೃತ್ಪಾದರು. ಇಲ್ಲಾಂದರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಹತ್ತಾರು ಗ್ರಂಥಗಳು ರಚನೆ ಮಾಡಲ್ಪಟ್ಟವು. ಬ್ರಹ್ಮದೇವರು ವೇದಗಳ ಆಧಾರದ ಮೇಲೆ, ನೀವು ಸ್ಮೃತಿ ಗ್ರಂಥಗಳು ಅಂತ ಕೇಳುತ್ತೀರಿ, ಬೇಕಾದಷ್ಟು ಸ್ಮೃತಿ ಗ್ರಂಥಗಳು ಸಿಗುತ್ತೆ, ವಸಿಷ್ಠ ಸ್ಮೃತಿ ಅಂತಾರೆ, ವ್ಯಾಸ ಸ್ಮೃತಿ ಅಂತಾರೆ, ಬೇಕಾದಷ್ಟು ಇವೆ. ಆ ಸ್ಮೃತಿ ಗ್ರಂಥಗಳೆಲ್ಲವೂ ಕೂಡ ವೇದಗಳನ್ನು ಅನುಸರಿಸಿ, ವೇದಗಳನ್ನು ಆಧಾರವಾಗಿ ಇಟ್ಟುಕೊಂಡು ಹೊರಟಂತಹವು. ವೇದಗಳನ್ನು ಆಧರಿಸಿ ಮನುವನ್ನು ಆಧರಿಸಿ ಅನಂತರದಲ್ಲಿ ಬಂದಿರತಕ್ಕಂಥ ಎಲ್ಲ ಋಷಿಮುನಿಗಳು ಅವುಗಳನ್ನು ಧರ್ಮದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ಆ ಪದ್ಧತಿ ಅದು ಹೇಗೆ ಬೆಳೆಯುತ್ತದೆ ಅದನ್ನು ನಾವು ನಾಳಿನ ದಿನದಲ್ಲಿ ತಿಳಿಯೋಣ. ಮಧ್ವೇಶ ಅರ್ಪಣಮಸ್ತು. ಹರಯೇ ನಮಃ.